ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಭಗವಾನ್ ಶ್ರೀಕೃಷ್ಣನು ತನ್ನ ಅಂತ್ಯ ಸಮೀಪಿಸುವ ಸಮಯದಲ್ಲಿ ಮನುಷ್ಯನ ಬಗೆಗಿನ ಬ್ರಹ್ಮಸತ್ಯಗಳನ್ನು ತನ್ನ ಬಾಲ್ಯದ ಗೆಳೆಯನಾದ ಉದ್ಧವನ ಬಳಿ ಹೀಗೆ ಹೇಳುತ್ತಾನೆ. ಈ ಉದ್ಧವ ಗೀತೆಯು ಭಗವದ್ಗೀತೆಯಂತೆಯೇ ಕಲಿಯುಗದ ಮನುಷ್ಯರ ಜೀವನ ನೀತಿಗಳನ್ನು ಮತ್ತು ಜೀವನ ಸತ್ಯಗಳನ್ನು ಹೇಳುತ್ತದೆ. ಉದ್ಧವ, ನನ್ನ ಅವತಾರ ಕಾಲದಲ್ಲಿ ಬಹಳಷ್ಟು ಮಂದಿ ನನ್ನ ಬಳಿ ಬಂದು ಎಷ್ಟೋ ವರಗಳನ್ನು ಹಾಗೂ ಬಹುಮಾನಗಳನ್ನು ಸಹ ಕೋರಿದ್ದಾರೆ. ಆದರೆ ನೀನು ಮಾತ್ರ ಇಲ್ಲಿಯವರೆಗೂ ನನ್ನ ಬಳಿ ಏನನ್ನು ಕೋರಲೇ ಇಲ್ಲ. ನಿಸ್ವಾರ್ಥವಾದ ಭಕ್ತಿಯಿಂದಲೇ ನನಗೆ ಸೇವೆಗಳನ್ನು ಮಾಡುತ್ತಿದ್ದೀಯ. ಆದ್ದರಿಂದಲೇ ನಿನಗೆ ಏನಾದರೂ ಕೊಡಬೇಕೆಂದು ನನಗೆ ಅನಿಸುತ್ತಿದೆ. ನಿನಗೆ ಏನು ಬೇಕೋ ಕೇಳು ಎಂದು ಶ್ರೀಕೃಷ್ಣನು ಉದ್ಧವನಿಗೆ ಹೇಳುತ್ತಾನೆ. ಆಗ ಉದ್ಧವನು, ಕೃಷ್ಣ, ನಿನ್ನ ಲೀಲೆಗಳನ್ನು ಅರ್ಥೈಸಿಕೊಳ್ಳುವುದು ಸ್ವಲ್ಪ ಕಷ್ಟವೇ. ನನಗೆ ಯಾವ ವರವೂ ಬೇಡ. ಆದರೆ ನಾನು ನಿನ್ನನ್ನು ಕೆಲವು ಪ್ರಶ್ನೆಗಳನ್ನು ಕೇಳಬೇಕಿದೆ. ಅದೇನೆಂದರೆ, ನೀನು ನಮ್ಮೆಲ್ಲರಿಗೂ ಜೀವಿಸುವುದಕ್ಕೋಸ್ಕರ ಕೊಟ್ಟಂತಹ ಸಂದೇಶವೇ ಒಂದು, ನೀನು ಜೀವಿಸುತ್ತಿರುವಂತಹ ಸಂದೇಶವೇ ಮತ್ತೊಂದು. ಮಹಾಭಾರತ ಯುದ್ಧದಲ್ಲಿ ನೀನು ಪೋಷಿಸಿದಂತಹ ಪಾತ್ರ ಹಾಗೂ ತೆಗೆದುಕೊಂಡ ನಿರ್ಧಾರಗಳು ಮತ್ತು ಮಾಡಿದಂತಹ ಕಾರ್ಯಗಳು ನನಗೆ ಒಂದೂ ಅರ್ಥವಾಗಲಿಲ್ಲ ಎನ್ನುತ್ತಾನೆ. ಅದಕ್ಕೆ ಶ್ರೀಕೃಷ್ಣನು, ಉದ್ಧವ, ಯುದ್ಧ ಭೂಮಿಯಲ್ಲಿ ನಾನು ಅರ್ಜುನನಿಗೆ ಗೀತೆಯನ್ನು ಬೋಧಿಸಿದೆ. ಈ ದಿನ ನಾನು ನಿನಗೆ ಉದ್ಧವ ಗೀತೆಯನ್ನು ಬೋಧಿಸುತ್ತೇನೆ. ನೀನು ಏನನ್ನು ಕೇಳಬೇಕೆಂದಿದ್ದೀಯೋ ಹಾಗೂ ನಿನ್ನ ಮನಸ್ಸಿನಲ್ಲಿರುವ ಎಲ್ಲ ಪ್ರಶ್ನೆಗಳನ್ನು ನಿಸ್ಸಂಕೋಚವಾಗಿ ಕೇಳು ಎನ್ನುತ್ತಾನೆ. ಅದಕ್ಕೆ ಉದ್ಧವನು ಬಹಳ ಸಂತೋಷದಿಂದ ಮನಸ್ಸಿನಲ್ಲಿರುವ ಎಲ್ಲ ಸಂದೇಹಗಳನ್ನು ಕೃಷ್ಣನ ಬಳಿ ಹೀಗೆ ಹೇಳಿಕೊಳ್ಳುತ್ತಾನೆ. ಕೃಷ್ಣ, ಪಾಂಡವರು ನಿನಗೆ ಪ್ರಿಯ ಸ್ನೇಹಿತರಾಗಿದ್ದರು. ಅವರಿಗೆ ನಿನ್ನ ಮೇಲೆ ಅಪಾರವಾದ ನಂಬಿಕೆ ಇತ್ತು. ಹಾಗೆಯೇ ಪಾಂಡವರ ಗತಕಾಲ, ವರ್ತಮಾನ ಮತ್ತು ಭವಿಷ್ಯತ್ತು ಕೂಡ ನಿನಗೆ ಗೊತ್ತಿತ್ತು. ಇದೆಲ್ಲ ಗೊತ್ತಿದ್ದರೂ ಕೂಡ ನೀನೇಕೆ ಆ ಜೂಜನ್ನು ಧರ್ಮರಾಜನು ಆಡುವ ಹಾಗೆ ಮಾಡಿದೆ? ನಿನ್ನ ಮಿತ್ರರಿಗೆ ಅನ್ಯಾಯವಾಗುತ್ತಿದ್ದರೂ ಸಹ ನೀನೇಕೆ ಅದನ್ನು ತಡೆಯಲಿಲ್ಲ? ಹೋಗಲಿ, ಜೂಜನ್ನು ನೀನು ತಡೆಯಲಿಲ್ಲ. ಆದರೆ ಕೌರವರೇ ಗೆಲ್ಲುವ ಹಾಗೆ ಏಕೆ ಮಾಡಿದೆ? ಈ ಜೂಜಲ್ಲಿ ಪಾಂಡವರಿಗೆ ಏಕೆ ಸಹಾಯ ಮಾಡಲಿಲ್ಲ? ಆ ಧರ್ಮರಾಜನು ಆಸ್ತಿಯನ್ನೆಲ್ಲ ಕಳೆದುಕೊಂಡು ಕೊನೆಗೆ ತಮ್ಮಂದಿರನ್ನೂ ಕೂಡ ಕಳೆದುಕೊಂಡನು. ಆಗಲಾದರೂ ನೀನು ಅಡ್ಡ ಹೋಗಿ ಅವರನ್ನು ಕಾಪಾಡಬಹುದಿತ್ತಲ್ಲವೇ ಕೃಷ್ಣ. ಆ ಕೌರವರು ಅವರ ದುರ್ಬುದ್ಧಿಯಿಂದ ಮಹಾಸಾಧ್ವಿಯಾದ ದ್ರೌಪದಿಯನ್ನು ಕೂಡ ಜೂಜಲ್ಲಿ ಮೋಸ ಮಾಡಿ ಗೆದ್ದರು. ಆವಾಗಲಾದರೂ ನೀನು ಹೋಗಿ ನಿನ್ನ ಮಹಿಮೆಯಿಂದ ಪಾಂಡವರನ್ನು ಗೆಲ್ಲಿಸಲಿಲ್ಲ. ಕೊನೆಯದಾಗಿ ದ್ರೌಪದಿಯ ಗೌರವಕ್ಕೆ ಧಕ್ಕೆ ಬಂದರೂ ಕೂಡ ಕೊನೆಯ ಕ್ಷಣದಲ್ಲಿ ದ್ರೌಪದಿಯನ್ನು ಅನುಗ್ರಹಿಸಿದೆ. ಆನಂತರ ಸಮಯಕ್ಕೆ ಸರಿಯಾಗಿ ಬಂದಂತಹ ಆಪದ್ ಬಾಂಧವ ಎಂಬ ಬಿರುದನ್ನು ಪಡೆದೆ. ಅಸಲಿಗೆ ನೀನು ಮೊದಲೇ ಆ ಸಭೆಗೆ ಹೋಗಿ ಅವರಿಗೆ ಸಹಾಯ ಮಾಡಿದ್ದರೆ ತುಂಬಿದ ಸಭೆಯಲ್ಲಿ ಅಷ್ಟು ಅವಮಾನ ಜರುಗುತ್ತಿರಲಿಲ್ಲ ಅಲ್ಲವೇ? ಒಳ್ಳೆಯ ಗೆಳೆಯರು ಯಾವಾಗಲೂ ಜೊತೆಯಲ್ಲಿಯೇ ಇರುತ್ತಾರೆ. ಆದರೆ ನೀನು ಮಾಡಿದ್ದಾದರೂ ಏನು ಕೃಷ್ಣ ಎಂದು ಉದ್ಧವನು ತನ್ನ ಮನಸ್ಸಿನಲ್ಲಿರುವ ಸಂದೇಹಗಳಿಗೆಲ್ಲ ಉತ್ತರವನ್ನು ಕೊಡುವಂತೆ ಶ್ರೀಕೃಷ್ಣನ ಬಳಿ ಕೇಳಿಕೊಳ್ಳುತ್ತಾನೆ. ನಿಜ ಹೇಳಬೇಕೆಂದರೆ ಮಹಾಭಾರತದ ಯುದ್ಧದ ಬಗ್ಗೆ ಗೊತ್ತಿರುವವರೆಲ್ಲರಿಗೂ ಕೂಡ ಈ ಸಂದೇಹಗಳು ಬಂದಿರುತ್ತವೆ. ಆದ್ದರಿಂದಲೇ ಶ್ರೀಕೃಷ್ಣನು ಪ್ರೀತಿಯಿಂದ ಉದ್ಧವನ ಮೂಲಕ ನಮಗೆಲ್ಲರಿಗೂ ಉದ್ಧವ ಗೀತೆಯನ್ನು ಬೋಧಿಸುತ್ತಾನೆ. ಅದೇನೆಂದು ಈಗ ತಿಳಿಯೋಣ. ಅದಕ್ಕೂ ಮೊದಲು, ನೀವು ನಮ್ಮ ಚಾನಲನ್ನು ಮೊಟ್ಟ ಮೊದಲ ಬಾರಿಗೆ ನೋಡುತ್ತಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ. ಭಗವಾನ್ ಶ್ರೀಕೃಷ್ಣನು ಉದ್ಧವನನ್ನು ಕುರಿತು, ಉದ್ಧವ, ಪ್ರಕೃತಿ ಧರ್ಮದ ಪ್ರಕಾರ ಎಲ್ಲ ರೀತಿಯ ಜಾಗೃತಿಗಳನ್ನು ತೆಗೆದುಕೊಳ್ಳುವವನೇ ಗೆಲುವಿಗೆ ಅರ್ಹನಾಗಿರುತ್ತಾನೆ. ಆದರೆ ದುರ್ಯೋಧನನಿಗೆ ಜೂಜಲ್ಲಿ ಅನುಭವವಿಲ್ಲದಿದ್ದರೂ ಕೂಡ ಆಸ್ತಿವಂತನಾಗಿದ್ದನು. ಆದ್ದರಿಂದಲೇ ಆತನು ತನ್ನ ಅರ್ಹತೆಯ ಪ್ರಕಾರ ಆಸ್ತಿಯನ್ನು ಪಣವನ್ನಾಗಿಡುತ್ತಾನೆ. ತುಂಬಾ ಬುದ್ಧಿವಂತಿಕೆಯಿಂದ ತನ್ನ ಮಾವನ ಕೈಯಿಂದ ಪಗಡೆಕಾಯಿಯನ್ನು ಹಾಕಿಸುತ್ತಾನೆ. ಆದರೆ ಧರ್ಮರಾಜನು ಮಾತ್ರ ಪಗಡೆಕಾಯಿಗಳನ್ನು ನನ್ನ ಕೈಯಿಂದ ಹಾಕಿಸಬೇಕು ಎಂದುಕೊಳ್ಳಲಿಲ್ಲ. ಹಾಗೆಯೇ ನನ್ನ ಸಹಾಯವನ್ನು ಕೂಡ ಕೋರಲಿಲ್ಲ. ಒಂದು ವೇಳೆ ನಾನು ಹಾಗೂ ಶಕುನಿ ಇಬ್ಬರೂ ಸೇರಿ ಆ ಜೂಜನ್ನು ಆಡಿದ್ದರೆ ಯಾರು ಗೆಲ್ಲುತ್ತಿದ್ದರು? ನಾನು ಕೋರಿದಂತಹ ಪಗಡೆಗಳನ್ನು ಶಕುನಿ ಹಾಕುತ್ತಿದ್ದನೆ? ಅಲ್ಲದೆ ಆತನು ಹೇಳಿದ ಪಗಡೆಗಳು ನನಗೆ ಬೀಳುತ್ತಿರಲಿಲ್ಲವೇ? ನೀನೇ ಹೇಳು. ಸರಿ, ಇದು ಹೀಗೆ ಇರಲಿ. ಧರ್ಮರಾಜನು ತನ್ನ ಅಜ್ಞಾನದಿಂದಲೇ ಮತ್ತೊಂದು ಕ್ಷಮಿಸಲಾರದ ತಪ್ಪು ಮಾಡಿದ್ದನು. ಅದೇನೆಂದರೆ, ಧರ್ಮರಾಜನು, ನಾನು ಮಾಡಿದಂತಹ ಕರ್ಮದಿಂದ ಈ ಆಟದಲ್ಲಿ ಸಿಲುಕಿಕೊಂಡಿದ್ದೇನೆ. ಆದರೆ ಶ್ರೀಕೃಷ್ಣನಿಗೆ ಈ ಸಂಗತಿ ತಿಳಿಯಬಾರದು ಮತ್ತು ಯಾವ ಸಂದರ್ಭದಲ್ಲೂ ಕೂಡ ಈ ಕಡೆ ಶ್ರೀಕೃಷ್ಣನು ಬರಕೂಡದು ಎಂದು ಮನಸ್ಸಿನಲ್ಲಿ ಗಟ್ಟಿಯಾಗಿ ಪ್ರಾರ್ಥಿಸುತ್ತಾನೆ. ಆದ್ದರಿಂದಲೇ ಆ ಸಂದರ್ಭದಲ್ಲಿ ನಾನು ಏನೂ ಮಾಡಲಾಗದೆ ಧರ್ಮರಾಜನ ಕರೆಗೋಸ್ಕರ ಎದುರು ನೋಡುತ್ತಾ ನಿಂತಿದ್ದೆ. ಧರ್ಮರಾಜನನ್ನು ಬಿಡು, ಭೀಮನು, ಅರ್ಜುನನು ಮತ್ತು ನಕುಲ ಸಹದೇವರು ಕೂಡ
ಸೋತಾಗ ಇದು ನಮ್ಮ ಕರ್ಮವೆಂದುಕೊಂಡರೆ ವಿನಃ ಯಾವ ಸಂದರ್ಭದಲ್ಲಿಯೂ ಕೂಡ ನನ್ನ ಸಹಾಯ ಕೋರಲಿಲ್ಲ. ದ್ರೌಪದಿಯೂ ಕೂಡ ದುಶಾಸನನು ತನ್ನನ್ನು ಸಭೆಗೆ ಎಳೆದುಕೊಂಡು ಬಂದಾಗಲೂ ಸಹ ನನ್ನನ್ನು ಸ್ಮರಿಸದೆ ತುಂಬಿದ ಸಭೆಯಲ್ಲಿ ಎಲ್ಲರ ಬಳಿ ನನಗೆ ನ್ಯಾಯ ಕೊಡಿಸಿ ಎಂದು ವಾದಿಸುತ್ತಾಳೆ. ಕೊನೆಗೆ ತನ್ನ ಪ್ರಯತ್ನಗಳೆಲ್ಲವೂ ವಿಫಲವಾದ ಮೇಲೆ ಧ್ವನಿ ಎತ್ತಿ ನನ್ನನ್ನು ಕರೆಯುತ್ತಾಳೆ. ಸಂಪೂರ್ಣ ಶರಣಾಗತಿಯಿಂದ ನನ್ನನ್ನು ಬೇಡಿಕೊಳ್ಳುತ್ತಾಳೆ. ಆಗ ತಕ್ಷಣವೇ ನಾನು ಪ್ರತ್ಯಕ್ಷವಾಗಿ ದ್ರೌಪದಿಯನ್ನು ಆ ದಿನ ಕಾಪಾಡಲಿಲ್ಲವೇ ಎಂದು ಶ್ರೀಕೃಷ್ಣನು ಉದ್ಧವನಿಗೆ ಹೇಳುತ್ತಾನೆ. ಶ್ರೀಕೃಷ್ಣನ ಈ ಸಮಾಧಾನಗಳಿಗೆಲ್ಲ ವಿಚಲಿತನಾದಂತಹ ಉದ್ಧವನು ಭಕ್ತಿಯಿಂದಲೇ ಶ್ರೀಕೃಷ್ಣನನ್ನು ಕುರಿತು, ಕೃಷ್ಣ, ಹೀಗಾದರೆ ನಮ್ಮಂಥ ಸಾಮಾನ್ಯ ಜನರ ಪರಿಸ್ಥಿತಿ ಏನು? ನಾವು ಮಾಡುವ ಕಾರ್ಯಗಳಲ್ಲಿಯೂ ಕೂಡ ನಾವು ನಿನ್ನನ್ನು ಕೋರಿದರೆ ಮಾತ್ರವೇ ನೀನು ಬಂದು ಸಹಾಯ ಮಾಡುವುದಾ? ಇಲ್ಲದಿದ್ದರೆ ನಾವು ಕೆಟ್ಟ ಕಾರ್ಯ ಮಾಡದ ಹಾಗೆ ನಮ್ಮನ್ನು ಮೊದಲೇ ತಡೆಯುತ್ತೀಯಾ ಕೃಷ್ಣ ಎಂದು ಕೃಷ್ಣನನ್ನು ಮತ್ತೆ ಪ್ರಶ್ನಿಸುತ್ತಾನೆ ಉದ್ಧವನು. ಅದಕ್ಕೆ ಶ್ರೀಕೃಷ್ಣನು ನಸು ನಗುತ್ತಲೇ, ಉದ್ಧವ, ಮಾನವನ ಜೀವನವು ಅವರವರು ಮಾಡಿದಂತಹ ಕರ್ಮಗಳಿಂದಲೇ ಸಾಗುತ್ತಿರುತ್ತದೆ. ನಾನು ಅದರಲ್ಲಿ ತಲೆ ಹಾಕುವುದಿಲ್ಲ. ಕೇವಲ ನಾನೊಬ್ಬ ಸಾಕ್ಷಿಯಾಗಿ ಗಮನಿಸುತ್ತಿರುತ್ತೇನೆ ಅಷ್ಟೇ. ಅದೇ ಭಗವಂತನ ಧರ್ಮವೆಂದು ವಿವರಿಸುತ್ತಾನೆ. ಅದಕ್ಕೆ ಉದ್ಧವನು ಆಶ್ಚರ್ಯಪಟ್ಟು, ಅಂದರೆ ಕೃಷ್ಣ, ನಾವು ತಪ್ಪು ದಾರಿ ಹಿಡಿದು ಪಾಪಗಳೆಲ್ಲವನ್ನೂ ಮೂಟೆ ಕಟ್ಟಿಕೊಳ್ಳುತ್ತಿದ್ದರೆ ನೀನು ಹೇಗೆ ಹತ್ತಿರವಿದ್ದೇ ನೋಡುತ್ತಿರುತ್ತೀಯ? ನಮ್ಮನ್ನು ತಡೆಯೋದಿಲ್ಲವೇ? ಇದೆಂತಹ ಧರ್ಮವೆಂದು ಕೇಳುತ್ತಾನೆ. ಅದಕ್ಕೆ ಶ್ರೀಕೃಷ್ಣನು ಉದ್ಧವನನ್ನು ಕುರಿತು, ನಿನ್ನ ಮಾತುಗಳನ್ನು ನೀನೇ ಜಾಗ್ರತೆಯಿಂದ ಗಮನಿಸುವುದ್ದವ, ಎಲ್ಲವೂ ನಿನಗೆ ಅರ್ಥವಾಗುತ್ತದೆ. ಭಗವಂತನು ನಿನ್ನ ಹತ್ತಿರವೇ ನಿನ್ನಲ್ಲೇ ಇದ್ದಾನೆಂದು, ನಿನ್ನನ್ನೇ ಗಮನಿಸುತ್ತಾನೆಂದು ನೀನೇ ಗುರುತಿಸಿದಾಗ ನೀನು ಅದೇಗೆ ತಪ್ಪು ಮಾಡುತ್ತೀಯ? ಹೇಳು, ಯಾವಾಗ ಮನುಷ್ಯರು ಈ ತತ್ವವನ್ನು ಮರೆತು ಹೋಗುತ್ತಾರೋ ಆಗಲೇ ಅವರು ತಪ್ಪುದಾರಿ ಹಿಡಿಯುತ್ತಾರೆ, ಅಪಾಯಗಳನ್ನು ತಮ್ಮ ಹತ್ತಿರ ತಂದುಕೊಳ್ಳುತ್ತಾರೆ. ಆ ದಿನ ಧರ್ಮರಾಜ ಕೂಡ ಮಾಡಿದ್ದು ಇದನ್ನೇ. ಜೂಜಿನ ಬಗ್ಗೆ ನನಗೆ ತಿಳಿಸಬಾರದು ಎಂದುಕೊಂಡದ್ದೇ ಮೊದಲ ತಪ್ಪು. ನಾನು ಅಲ್ಲಿಯೇ ಇದ್ದೇನೆಂದು ನನ್ನನ್ನು ಗುರುತಿಸಿದ್ದರೆ ಆ ಜೂಜಾಟವು ಪಾಂಡವರ ಅನುಕೂಲಕ್ಕಾಗಿಯೇ ಸಾಗುತ್ತಿತ್ತು ಎಂದು ಶ್ರೀಕೃಷ್ಣನು ಉದ್ಧವನಿಗೆ ವಿವರಿಸುತ್ತಾನೆ. ಶ್ರೀಕೃಷ್ಣನ ಮಧುರವಾದಂತಹ ಈ ಗೀತೆಯನ್ನು ಕೇಳಿ ಬಹಳ ಸಂತೋಷಪಟ್ಟು ತನ್ನ ಮನಸ್ಸಿನಲ್ಲಿರುವ ಸಂದೇಹಗಳೆಲ್ಲವೂ ನಿವಾರಣೆಯಾದವು ಎಂದು ಉದ್ಧವನು ಶ್ರೀಕೃಷ್ಣನಿಗೆ ನಮಸ್ಕರಿಸುತ್ತಾನೆ. ಈ ಉದ್ಧವ ಗೀತೆಯನ್ನು ತಿಳಿದ ಮೇಲೆ ನಾವು ಪ್ರತಿನಿತ್ಯವೂ ಭಗವಂತನನ್ನು ಒಲಿಸಿಕೊಳ್ಳಲು ಮಾಡುವಂತಹ ಪೂಜೆಗಳು ಮತ್ತು ಪ್ರಾರ್ಥನೆಗಳ ಜೊತೆ ಸಂಪೂರ್ಣ ವಿಶ್ವಾಸವನ್ನು ಮತ್ತು ನಂಬಿಕೆಯನ್ನು ಇಟ್ಟರೆ ಭಗವಂತನು ತನಗೆ ತಾನೇ ಒಲಿಯುತ್ತಾನೆ. ಭಗವದ್ಗೀತೆಯಲ್ಲೂ ಕೂಡ ಶ್ರೀಕೃಷ್ಣನು ಇದನ್ನೇ ಬೋಧಿಸುತ್ತಾನೆ. ಮಹಾಭಾರತ ಯುದ್ಧದಲ್ಲಿಯೂ ಕೂಡ ಶ್ರೀಕೃಷ್ಣನು ಅರ್ಜುನನಿಗೆ ರಥಸಾರಥಿಯಾಗಿದ್ದುಕೊಂಡು ಆತನ ಕರ್ತವ್ಯವನ್ನು ಬೋಧಿಸಿದನೇ ವಿನಃ ಶ್ರೀಕೃಷ್ಣನೇ ಸ್ವತಃ ಯುದ್ಧ ಮಾಡಲಿಲ್ಲ. ಹಾಗೆಯೇ ನಮ್ಮಲ್ಲಿರುವ ಭಗವಂತನನ್ನು ಗುರುತಿಸಿ ಆತನನ್ನು ನಮ್ಮ ಜೀವನ ಸಾರಥಿಯನ್ನಾಗಿ ಮಾಡಿಕೊಂಡರೆ ನಮಗೂ ಕೂಡ ಅರ್ಜುನನ ಹಾಗೆ ಎಲ್ಲ ವಿಧದಲ್ಲೂ ತಪ್ಪದೆ ವಿಜಯ ಸಿಗುತ್ತದೆಂದು, ಹಾಗೂ ನಮ್ಮ ಆಗು ಹೋಗುಗಳನ್ನು ಆ ಭಗವಂತನೇ ನೋಡಿಕೊಳ್ಳುತ್ತಾನೆಂದು ನಂಬಿಕೆ ಇಡಬೇಕು. ಆ ನಂಬಿಕೆಯೇ ಸದಾ ನಮ್ಮನ್ನು ಕಾಪಾಡುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ. ಧನ್ಯವಾದಗಳು.